ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕು ಘಟಕ ಬೈಲಹೊಂಗಲ ಇವರಿಂದ ಕುರುಬ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕನಕಶ್ರೀ ಪ್ರತಿಭಾ ಪುರಸ್ಕಾರವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಅದ್ವೈತಾನಂದ ಭಾರತಿ ಮಹಾಸ್ವಾಮಿಗಳು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಶೈಲನ ಬೋಳನವರ್ ಹಾಗೂ ಶಾಸಕರಾದ ಮಹಾಂತೇಶ್ ಕೌಜಲಿಯವರು ಉದ್ಘಾಟಕರಾಗಿ ಆಗಮಿಸಿದ್ದರು. ಇನ್ನು ಬಸವರಾಜ್ ತಲ್ಲೂರ್, ಸಿದ್ದಪ್ಪ ಮಾಸ್ತಿ, ಯಲ್ಲಪ್ಪ ದಳವಾಯಿ, ಮಡ್ಡಪ್ಪ ಕುರಿ, ಶ್ರೀಮತಿ ಶಿವಗಂಗಾ ಗೌರವನಕೊಳ್, ಶ್ರೀಮತಿ ಮಂಜುಳಾ ಬೈರನ್ನವರ್, ಶ್ರೀ ಚಂದ್ರಕಾಂತ ಹೊಸಮನಿ, ಬಸವರಾಜ್ ಬಿಲ್ ಶಿವನ್ನವರ್, ಬಸವರಾಜ್ ಕುರಿ, ಶ್ರೀಮತಿ ಮಲ್ಲವ ಬೋಟ್ರಕಟ್ಟಿ, ಅಜ್ಜಪ್ಪ ದೊಡ್ಡ ಕುರ್ಬರ್, ಶಶಿಧರ್ ಚಿಕ್ಕೋಡಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದರು. ಪ್ರತಿಭಾ ಪುರಸ್ಕಾರಕ್ಕೆ 38 ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದರು. ಶ್ರೀಗಳ ಹಾಗೂ ನಗರದ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಸಾವಿರಾರು ಹಾಲುಮತ ಬಾಂಧವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕಾ ಅಧ್ಯಕ್ಷರಾದ ವಿಜಯಕುಮಾರ್ ದಳವಾಯಿ ಅವರು ಕುಲಬಾಂಧವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ನೇ ಸಾಲಿನಲ್ಲಿ ಕುರುಬ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸನ್ಮಾನದ ಸಮಾರಂಭಕ್ಕೆ ಪ್ರೋತ್ಸಾಹ ನೀಡಿದಂಥ ನಮ್ಮ ಕುರುಬ ಸಮಾಜದ ಗುರು ಹಿರಿಯರಿಗೆ, ಸಮಾಜದ ಬಂಧು ಬಾಂಧವರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನನ್ನ ತಾಲೂಕಾ ಪದಾಧಿಕಾರಿಗಳಿಗೆ, ನಾನು ತಾಲೂಕಾ ಅಧ್ಯಕ್ಷರಾದಂಥ ವಿಜಯಕುಮಾರ್ ದಳವಾಯಿ ಎಲ್ಲ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.